ನೋಡಿ, ಸದನದಲ್ಲಿ ನಿಯಮಾವಳಿ ಪಾಲನೆ ಮಾಡ್ಲಿಕ್ಕೆ ನನಗೆ ರೇ, ನಾನು ಹೋಗ್ತೇನೆ ಸದನದಲ್ಲಿ ನಿಯಮಾವಳಿ ಪಾಲನೆ ಮಾಡ್ಲಿಕ್ಕೆ ನನ್ನ ಮನೆ ಅಧ್ಯಕ್ಷ ಇಲ್ಲ ಅಂತ ಹೇಳಿದ್ದು. ಮನೆ ಅಧ್ಯಕ್ಷ ಅನಿಷೆ, ಏನ್ ಬೆಂಕಿ ಬಿದ್ದಿದ್ದೀರಿ? ಏನ್ ಬೆಂಕಿ ಬಿದ್ದಿದೆ? ಏನ್ ಬೆಂಕಿ ಅಧ್ಯಕ್ಷ? ಮೊನ್ನೆ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ, ಅಶೋಕ್ ಒಂದು ನಿಮಿಷ, ಮೊನ್ನೆ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಪತ್ರಿಕೆಗಳು ಸರ್ಕಾರದ ಬಗ್ಗೆ ಒಳ್ಳೆಯ ವಿಷಯಗಳನ್ನು ಬರೆದಿದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡ್ತಾ ಇದ್ರು. ಪತ್ರಿಕೆಗಳು ನಮ್ಮ ಸರ್ಕಾರದ ಬಗ್ಗೆ ಇಷ್ಟೆಲ್ಲ ಒಳ್ಳೆಯ ಸಂಗತಿಗಳನ್ನು ಬರೀತಾ ಇದೆ ಅಂತೇಳಿ ಪತ್ರಕರ್ತರ ಬಗ್ಗೆ ಒಳ್ಳೆಯ ಸಂಗತಿಗಳು ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡ್ತಾ ಇದ್ರು. ಇವತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಪತ್ರಿಕೆಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಬಂದ್ರೆ ಪತ್ರಕರ್ತರನ್ನ ಬೆದರಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಒಂದು ಕಡೆ ಸರ್ಕಾರನ ಹೊಗಳಿದ್ರೆ ಸರಿ, ಪತ್ರಕರ್ತರು ಸರಿ, ಪತ್ರಿಕಾ ಮಾಧ್ಯಮ ಸರಿ, ಸರ್ಕಾರದ ವಿರುದ್ಧ ಏನು ಬರೆದಿಲ್ಲ ಅವರು. ಟಿವಿ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತದ್ದು ನಡೆದ ಘಟನೆ ಏನು ಅಂತ ಅದನ್ನ ಬೆದರಿಸ್ತೀರಿ ಅಂತಂದ್ರೆ, ನಾನು ಖರ್ಗೆ ಅವರ ಟ್ವೀಟ್ ಅನ್ನು ಓದ್ತೇನೆ, ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವರ ಟ್ವೀಟ್ ಅನ್ನು ಓದ್ತೇನೆ. ಒಂದು ನಿಮಿಷ ಅವಕಾಶ ಕೊಡಿ. ದೇಶದಲ್ಲಿ ಬಿಜೆಪಿ ಸವಾಲುಗಳನ್ನು ಎದುರಿಸುವ ಸಂದರ್ಭಗಳಲ್ಲೆಲ್ಲ ಈ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತ ಶಬ್ದ ಸದ್ದು ಮಾಡುತ್ತದೆ. ಮಾಧ್ಯಮದ ಸ್ನೇಹಿತರಲ್ಲಿ ಕೇಳಬೇಕು ಎನಿಸುವ ಒಂದಿಷ್ಟು ಪ್ರಶ್ನೆಗಳನ್ನು ಹುಟ್ಟಿಕೊಳ್ಳುತ್ತವೆ. ಒಬ್ರು ಕ್ಯಾಬಿನೆಟ್ ಮಿನಿಸ್ಟರ್ ಹೇಳುವಂತದ್ದು, ವಿಜಯೋತ್ಸವ ಆಚರಣೆಯ ವೇಳೆ ಅಲ್ಲಿ ಉಪಸ್ಥಿತರಿದ್ದ ಒಂದಿಷ್ಟು ಮಾಧ್ಯಮ ಸ್ನೇಹಿತರು ಅಲ್ಲಿ ನಾಸೀರ್ ಸಾಬ್ ಜಿಂದಾಬಾದ್ ಎಂದು ಕೂಗಿರುವುದಾಗಿ ಹೇಳಿದ್ದಾರೆ. ಇವರೇ ಜಡ್ಜ್ಮೆಂಟ್ ಕೊಟ್ಟರು. ಅಕಸ್ಮಾತ್ ಅಲ್ಲಿ ಪಾಕಿಸ್ತಾನ್ ಎಂದು ಕೂಗಿದ್ದರೆ ಎಲ್ಲರಿಗೂ ಒಂದೇ ರೀತಿ ಕೇಳಿಸಿರಬೇಕಲ್ಲವೇ? ಅಕಸ್ಮಾತ್ ಆತ ನಿಜಕ್ಕೂ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ್ದರೆ ಸಹಜವಾಗಿ ಪತ್ರಕರ್ತರ ಪ್ರಜ್ಞೆ ಜಾಗೃತವಾಗಿ ಆತನತ್ತ ಗಮನ ಹರಿಸುತ್ತಿದ್ದರು, ಆತನತ್ತ ಕ್ಯಾಮರಾ ತಿರುಗಿಸುತ್ತಿದ್ದರು, ಆತನ ಮೇಲೆ ಮುಗಿಬೀಳುತ್ತಿದ್ದರು. ಆದರೆ ಅಲ್ಲಿ ಪತ್ರಕರ್ತರು ಆತನತ್ತ ಕಿಂಚಿತ್ತೂ ಗಮನ ಹರಿಸಿರುವುದಿಲ್ಲ. ಆತ ಆಗ ಕೂಗಿದ್ದೇ ಆದಲ್ಲಿ ಅಲ್ಲಿ ನೆರೆದಿದ್ದವರು ಖಂಡಿತ ಸುಮ್ಮನೆ ಇರುತ್ತಿರಲಿಲ್ಲ, ಕೂಡಲೇ ಆ ವ್ಯಕ್ತಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸುತ್ತಿದ್ದರು. ಪತ್ರಕರ್ತರೂ ಸೇರಿದಂತೆ ಅಲ್ಲಿ ನೆರೆದಿದ್ದವರೆಲ್ಲರೂ ಮ್ಯಾನರಿಸಂನಲ್ಲಿ ಯಾವುದೇ ಬದಲಾವಣೆ ಆಗಿರುವುದಿಲ್ಲ. ಅಂದ್ರೆ ಪತ್ರಕರ್ತರನ್ನ ಒಂದು ಗುಂಪಿಗೆ ಸೇರಿಸಿಬಿಟ್ರು. ಅಕಸ್ಮಾತ್ ಆ ವ್ಯಕ್ತಿ ಹಾಗೆ ಘೋಷಣೆ ಕೂಗಿದ್ದರೆ ಅಲ್ಲಿನ ಪತ್ರಕರ್ತರ ಯುನೈಟೆಡ್ ಕಮ ದೇಶಭಕ್ತಿ ಜಾಗೃತವಾಗದೆ ಸಹಜವಾಗಿದ್ದೇಕೆ? ಏನೂ ನಡೆದೇ ಇಲ್ಲ ಎನ್ನುವಂತೆ ನಡೆದುಕೊಂಡಿದ್ದೇಕೆ? ಪತ್ರಕರ್ತ ಸ್ನೇಹಿತರೇ ಉತ್ತರಿಸಬೇಕು. ಮಾಧ್ಯಮ ಜಾಗೃತವಾಗಲಿ, ಜಾಗೃತ ಮಾಧ್ಯಮ ಜನಕಲ್ಯಾಣಕ್ಕೆ ಕಾರಣವಾಗಲಿ, ಈ ರೀತಿ ಭಜನೆಗಲ್ಲ ಅಂತ ಒಬ್ರು ಕ್ಯಾಬಿನೆಟ್ ಸದಸ್ಯರು ಪತ್ರಕರ್ತರ ಬಗ್ಗೆ ಟ್ವೀಟ್ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಮೊನ್ನೆ ಮುಖ್ಯಮಂತ್ರಿಗಳು ಸರ್ಕಾರದ ಬಗ್ಗೆ ಪತ್ರಕರ್ತರು ಒಳ್ಳೊಳ್ಳೆ ನಮ್ಮ ಸರ್ಕಾರದ ನಮ್ಮ ಸರ್ಕಾರ ಒಂದು ಶಬ್ದನು ಬೇರೆ ಹೇಳಿಲ್ಲ, ನಾನು ಹೇಳ್ತೀನಿ ಆಮೇಲೆ ಉತ್ತರ ಕೊಡ. ನಾನು ಹೇಳ್ದಾಗಲ್ಲ ನಮ್ಮ ಹೆಸರು ಮಾನ್ಯ ಅಧ್ಯಕ್ಷರೇ, ಅವ್ರ ಇದು ನಮ್ ಬಿಡ ಅಂದ್ರೆ ಇದೇನಾಯ್ತು ಮತ್ತೆ? ಇಲ್ಲ, ಅವ್ರು ತಾನೇ ಹೇಳಿದ್ದು ಸರ್ಕಾರದ ಹೆಸರು ಸರ್ಕಾರ ಇಲ್ಲ ಅಂತಂದ್ರೆ ಈ ಸರ್ಕಾರದ ಧೋರಣೆ ಇಬ್ಬಗೆಯ ಧೋರಣೆ ಈ ಸರ್ಕಾರದ್ದು. ಇಲ್ಲ, ಒಂದು ಕಡೆ ಸರ್ಕಾರ ಪ್ರಶಂಸೆಯನ್ನ ಮಾಡಿದ್ರೆ ಮುಖ್ಯಮಂತ್ರಿಗಳು ಸ್ವತಃ ಪ್ರಶಂಸೆ ಮಾಡಿದ್ರು ಅಂತ ಹೇಳ್ತಾರೆ. ಇಲ್ಲ, ಯಾವ್ದೋ ಘಟನೆಯ ಬಗ್ಗೆ ಪತ್ರಕರ್ತರ ಪ್ರಶ್ನೆ ಮಾಡಕ್ ಹೋದ್ರೆ ಸ್ವತಃ ರಾಜ್ಯಸಭಾ ಸದಸ್ಯರು ಹಂಗೆ ನಡೆದಿಲ್ಲ ಹೋಗ್ರಿ ಅಂತ ಬರೀತಾರೆ. ಇಲ್ಲ, ಈ ಸರ್ಕಾರ ಒಂದು ಈ ಸರ್ಕಾರ ಒಂದ್ ಕಡೆ ಏನಿದೆ ಒಳಗೆ ಬಾ ಧೈರ್ಯವಾಗಿ ಪ್ರಶ್ನಿಸುವಂತ ಹೇಳುತ್ತೆ. ಧೈರ್ಯವಾಗಿ ಪ್ರಶ್ನಿಸಿದ್ದಂತ ಪತ್ರಕರ್ತರನ್ನ ಯಾಕೆ ಈ ಸರ್ಕಾರ ಬೆದರಿಸುತ್ತೆ? ಸರ್ಕಾರದ ಅಭಿಪ್ರಾಯ ಟ್ವೀಟ್ ಮಾಡಿದ್ದಾರೆ. ಸುನೀಲ್ ಅವರೇ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ನಾನು ಸರ್ಕಾರ ಉತ್ತರ ಕೊಡುವಾಗ ಹೇಳ್ತದೆ. ಮಾನ್ಯ ಅಧ್ಯಕ್ಷರೇ, ಪಾಕಿಸ್ತಾನದ ಕುರಿತಂತೆ ಯಾರು ರೀತಿ ಘೋಷಣೆ ಕೂಗಿದರೆ ಅವರು ಮಂತ್ರಿಗಳ ಹೆಸರು ಇದನ್ನ ಯಾವುದೇ ಕ್ಷಮೆ ಕೊಡಬಾರದು. ಯಾರು ಸಹಿಸೋದಿಲ್ಲ, ಯಾರು ಒಬ್ಬನ ಬಂಧನ ಆಯಿತು ಅನ್ನುವ ಕಾರಣಕ್ಕೆ ಇಡೀ ಪ್ರಕರಣವನ್ನ ಬಿಡಬೇಡಿ. ಇಡೀ ಪ್ರಕರಣದ ಬಗ್ಗೆ ಎನ್ಐ ತನಿಖೆ ಕೊಡಿ. ನೀವು ಇದನ್ನ
ಯಾಕೆ ಅಂತ ಹೇಳಿದ್ರೆ ಇದು ಒಂದು ಘಟನೆಯನ್ನ ಎಳೆಯಾಗಿ ಇಟ್ಕೊಂಡು ನಡೀತಾ ಇರೋದಲ್ಲ, ಜಿನ್ನಾ ಮಾನಸಿಕತೆಯ ಸರ್ಕಾರ ಇಲ್ಲಿ ಇರೋದ್ರಿಂದ ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ನಡೀತಾ ಇರೋದು. ಯಾಕೆಂದ್ರೆ ಒಂದು ಘಟನೆ ಅಲ್ಲ, ಕರ್ನಾಟಕದಲ್ಲಿ 10 ಹಲವು ಘಟನೆಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಡೆದಿದೆ. ಅದರ ಮುಂದುವರಿದ ಭಾಗ ಇವತ್ತಿನ ವಿಧಾನಸೌಧದ ಶಕ್ತಿ ಸೌಧದ ತನಕ ಬಂದಿದೆ. ಹಾಗಾಗಿ ಇದರ ಹೊಣೆಯನ್ನ ಸರ್ಕಾರವೇ ಹೊರಬೇಕು. ಇಲ್ಲಿಯ ತನಕ ಯಾರೂ ಕೂಡ ಬಂಧನ ಆಗಲಿಲ್ಲ, ಸುನೀಲ್ ಕುಮಾರ್ ನಾವು ತನಿಖೆ ಮಾಡ್ತೇವೆ ಅಂತಂದ್ರೆ ಮಾಡ್ಲಿಕ್ಕೆ ಸರ್ಕಾರ ಹೊರಟಿದೆ. ದಯಮಾಡಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ಇದಕ್ಕೆ ಅವರೇ ನೈತಿಕ ಹೊಣೆಯನ್ನು ಹೊರಬೇಕು, ಬಿಟ್ರೆ ಬೇರೆ ಇನ್ಯಾವುದೋ ತನಿಖೆಗಳು ನಡೀತಾ ಇದೆ ಅಂತೇಳಿ ಸರ್ಕಾರ ನುಣುಚಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಅದನ್ನ ಕೇಳ್ಕೊಂಡು ಸುಮ್ನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾನು ಮತ್ತೆ ಮತ್ತೆ ಸ್ಪಷ್ಟ ಮಾಡ್ತೇನೆ. ಹಾಗಾಗಿ ಎಲ್ಲ ವಿಷಯಗಳನ್ನ ಬದಿಗೊತ್ತಿ ದಯಮಾಡಿ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ಉತ್ತರ ಕೊಡಿ. ಈ ಘಟನೆ ಬಹಳ ಲಘುವಾಗಿ ತೆಗೆದುಕೊಳ್ಬೇಡಿ ಈ ಘಟನೆಯನ್ನ. ಇವತ್ತು ಪಾಕಿಸ್ತಾನದ ಘೋಷಣೆಯನ್ನು ಹಾಕದಂತವರು ನಾಳೆ ಪಾಕಿಸ್ತಾನದ ಧ್ವಜವನ್ನು ಹಾಕ್ಲಿಕ್ಕೂ ಕೂಡ ಹಿಂದೇಟ್ ಹಾಕೋದಿಲ್ಲ. ಅಂತ ಮಾನಸಿಕತೆ ಇರುವಂತವರೇ ಇಲ್ಲಿ ಇರುವಂತದ್ದು. ಹಾಗಾಗಿ ಸರ್ಕಾರ ತಕ್ಷಣ ಇದ್ರ ಬಗ್ಗೆ ದಿಟ್ಟವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಈ ಮುಖಾಂತರ ಸರ್ಕಾರವನ್ನು ಆಗ್ರಹಿಸುತ್ತೇನೆ. ಓಕೆ ಓಕೆ ಹೇಳ್ರಿ.